ನಮಸ್ಕಾರ, ನ್ಯೂಸ್ ಲೆವೆನ್ ಕರ್ನಾಟಕಕ್ಕೆ ಸ್ವಾಗತ. ನಾನು ತನಮ್ಮ. ಇಪಿಎಫ್ಒದ ಸಿಬಿಟಿ ಸದಸ್ಯರೇ, ನಿಮಗೆ ದೇಶದ 78 ಲಕ್ಷ ವೃದ್ಧ ಪಿಂಚಣಿದಾರರ ಅಳಲು ಅರ್ಥವಾಗುತ್ತಿಲ್ಲವೇ? ಏಕೆ ಕುರ್ಚಿಗೆ ಅಂಟಿಕೊಂಡಿರುವಿರಿ? ನೀವು ಕಾರ್ಮಿಕರ ಹಿತ ಕಾಯುವವರೇ, ತ್ಯಜಿಸಿರಿ ನಿಮ್ಮ ಹುದ್ದೆ. ದಿನಾಂಕ 4/11/2022 ಸುಪ್ರೀಂ ಕೋರ್ಟ್ ಆದೇಶವನ್ನು ಸಂಪೂರ್ಣ ಜಾರಿಗೆ ತರಲು ವಿಳಂಬ ಮಾಡುತ್ತಾ ಇನ್ನೂ ಎಷ್ಟು ಜನ ಪಿಂಚಣಿದಾರರ ಸಾವನ್ನ ಬಯಸುತ್ತಿರುವಿರಿ? ಇದು ಬೃಹತ್ ಪ್ರಜಾಪ್ರಭುತ್ವ ದೇಶದಲ್ಲಿ ವೃದ್ಧರ ಮೇಲೆ ಆಗುತ್ತಿರುವ ಘೋರ ಅನ್ಯಾಯವಲ್ಲವೇ? ನಮ್ಮ ಬೇಡಿಕೆ ಕನಿಷ್ಠ ಪಿಂಚಣಿ ರೂಪಾಯಿ 7,500 ಪ್ಲಸ್ ಡಿಎ ಪ್ಲಸ್ ಮೆಡಿಕಲ್ ಈಡೇರಲೇಬೇಕೆಂದು ಕಾರ್ಮಿಕ ಕಚೇರಿ ಎದುರು ರಾಷ್ಟ್ರೀಯ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಆದೇಶವನ್ನು ಪಾಲಿಸದ ಇಪಿಎಫ್ಒಗೆ ವಿಳಂಬ ನೀತಿಗೆ ಕೇಸಿಗೆ ಎನ್ಎಸಿಗೆ 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 ಕಮಾಂಡರ್ ಅಶೋಕ್ ರಾವತ್ ಅವರಿಗೆ, ವೀರೇಂದ್ರ ಸಿಂಗ್ ಅವರಿಗೆ, ರಮಾಕಾಂತ್ ನರಗುಂದ ಅವರಿಗೆ, ಪಿ ಎನ್ ಪಾಟೀಲ್ ಅವರಿಗೆ, ಗಡದವ್ರಿಗೆ ಇಪಿಎಸ್ 95 ಹೋರಾಟಕ್ಕೆ ಕಾರ್ಮಿಕರ ಹೋರಾಟಕ್ಕೆ ಜಿಎಸ್ಎಂ ಸ್ವಾಮಿ ಅವರಿಗೆ, ಎನ್ಎಸಿ ಕರ್ನಾಟಕದ ಸೆಕ್ರೆಟರಿ ಅವರಾದ ಮಂಜುನಾಥ್ ಅವರಿಗೆ, ಎನ್ಎಸಿ ಕರ್ನಾಟಕ ಕ್ಯಾಶಿಯರ್ ಅವರಾದ ಎಸ್ಎನ್ ಕುಲಕರ್ಣಿ ಅವರಿಗೆ, ನಮ್ಮ ಕೆಎಸ್ಆರ್ಟಿಸಿ ಬಿಎಂಟಿಸಿ ಅಧ್ಯಕ್ಷರಾದ ನಂಜುಂಡೆ ಗೌಡರಿಗೆ, ರಮಾಕಾಂತ್ ನರಗುಂದ ಅವರಿಗೆ, ರಾಷ್ಟ್ರೀಯ ನಾಯಕರಾದ ರಮಾಕಾಂತ್ ನರಗುಂದ ಅವರಿಗೆ, ಕಮಾಂಡರ್ ಅಶೋಕ್ ರಾವತ್ ಅವರಿಗೆ, ವೀರೇಂದ್ರ ಸಿಂಗ್ ಅವರಿಗೆ. ಇವತ್ತಿನ ದಿವಸ ನಮ್ಮ ಜಿಲ್ಲೆಯಲ್ಲಿ ಏನು ಹೋರಾಟ ನಡೆದದ ಅದರ ಬಗ್ಗೆ ಏನದ ಡಿಟೇಲ್ ನಮ್ಮ ವರ್ಕರ್ಗೆ ಕೇಳಿಸ್ಬೇಕು. ರಿಟೈರ್ಡ್ ಎಂಪ್ಲಾಯಿಸ್ಗೆ ಗಡದವರು 4 ಮಾತಾಡ್ತಾರೆ, ಎಲ್ಲರೂ ಶಾಂತ ರೀತಿಯಲ್ಲಿ ಕೇಳಬೇಕಾಗಿ ವಿನಂತಿ. ಈಗ ನಿಮ್ಗೆಲ್ಲರಿಗೂ ಗೊತ್ತದ ಏನು ಅಂತಂದ್ರೆ, ಮೊನ್ನೆ ನಾವು ಜುಲೈ 27, 28, 29, 30, 31 ಇಷ್ಟು ದಿವಸ ದಿಲ್ಲಿ ಒಳಗೆ ನಾವು ಎಲ್ಲ ನಾಯಕರು ಸೇರ್ಕೊಂಡಿದ್ದೇವಲ್ಲಿ, ಬಹಳ ಜನ ಸೇರಿದ್ರು, ಬೇರೆ ಬೇರೆ ದೇಶದ ಮೂಲೆ ಮೂಲೆಯಿಂದ ಬಂದಿದ್ರು. ಅವತ್ತಿನ ದಿವಸ ಸರ್ಕಾರಕ್ಕೆ ಅಂತಿಮ ಗಡುವು ಕೊಟ್ಟಿದ್ದೇವೆ ನಾವು. ಏನು ಗಡುವು ಕೊಟ್ಟಿದ್ದೇವೆ ಅಂತಂದ್ರೆ, 31 ಆಗಸ್ಟ್ 2024 ಒಳಗೆ ನೀವು ಈ ನಮ್ಮ ಬೇಡಿಕೆ ಈಡೇರಿಸಲಿಲ್ಲ ಅಂದ್ರೆ ನಾವು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ನಾವು ಬಿಜೆಪಿ ಸರ್ಕಾರವನ್ನು ವಿರೋಧಿಸ್ತೇವೆ, ನಿಮ್ಮನ್ನ ಸೋಲಿಸ್ತೇವೆ ಅಂತ ಧಮಕಿ ಕೊಟ್ಟುಬಿಟ್ಟೆವು ನಾವು ಈಗಾಗಲೇ ಅವತ್ತಿನ ದಿವಸದಲ್ಲಿ. ಆಮೇಲೆ ಅದಕ್ಕೆ ನಾವು ಈಗಾಗಲೇ ಅವರಿಗೆ ಮಹಾರಾಷ್ಟ್ರ ವಿಧಾನಸಭೆ ವಿರೋಧ ಮಾಡ್ತೇವೆ ಅಂತೇಳಿ ಘೋಷಣೆ ಮಾಡಿದ್ದಾಗ್ಯದ ಈಗಾಗಲೇ. ಆಮೇಲೆ ಸರ್ಕಾರ ಇದೇ ಈ ಪಿಂಚಣಿ ವಿಷಯವನ್ನ ನಮ್ಮ ವಿರೋಧ ಪಕ್ಷದವರು ಅಂದ್ರೆ ರಾಹುಲ್ ಗಾಂಧಿ ಆಮೇಲೆ ಬೇರೆ ಬೇರೆ ಪಕ್ಷದವರು ನಮಗೆ ಸಪೋರ್ಟ್ ಮಾಡ್ಯಾರ ಎಲ್ಲರೂ. ಆಮೇಲೆ ಕನಿಷ್ಠ 150 MPಗಳು ಎಲ್ಲಾ ಪಕ್ಷದವರು, BJPಯವರು ಬೇರೆ ಬೇರೆ ಪಕ್ಷದವರು ಎಲ್ಲರೂ ನಮ್ಮ ಈ ಹೋರಾಟಕ್ಕೆ ಬೆಂಬಲ ಸೂಚಿಸ್ಯಾರ. ಅವ್ರು ಹೇಳ್ಯಾರ ನಾವು ನಿಮ್ಮ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಸರ್ಕಾರನ ಒತ್ತಾಯ ಮಾಡ್ತೇವೆ, ಇಲ್ಲ ಅಂದ್ರೆ ನಮ್ಮ ಪದಕ್ಕೆ ನಾವು MP ಪದಕ್ಕೆ ರಾಜೀನಾಮೆ ಕೊಡ್ಲಿಕ್ಕೂ ನಾವು ಸಿದ್ಧ ಅಂತ ಹೇಳಿದಾರ. ಅದಕ್ಕೆ ನಮಗೆ ಬಹಳ ಸಪೋರ್ಟ್ ಬಂದದ ಈಗಾಗಲೇ. ನಾವು ಇದನ್ನೆಲ್ಲ ನೋಡಿ
ಈ ವಿರೋಧ ಪಕ್ಷದವರ ಬಾಯಿಗೆ ನಾವು ಸಿಕ್ಕೋಬಾರದು ಅಂತೇಳಿ ಸರ್ಕಾರ ಈ ಪೆನ್ಷನ್ ವಿಷಯವನ್ನು ಕೈಗೆತ್ತಿಕೊಂಡಿತು. ಅರ್ಜೆಂಟಾಗಿ ಮೊನ್ನೆ 25ನೇ ತಾರೀಕಿನ ದಿವಸ ಎನ್ ಪಿ ಎಸ್ ಸ್ಕೀಮ್ ಏನಿತ್ತು ಆ ಸ್ಕೀಮನ್ನು ಸುಧಾರಣೆ ಮಾಡಲಿಕ್ಕೆ ಅವರೊಂದು ಹೊಸ ಯೋಜನೆಯನ್ನು ಜಾರಿ ಮಾಡಿದರು, ಬಿಡುಗಡೆ ಮಾಡಿದರು. ಆ ಯೋಜನೆ ಒಳಗೆ ನೋಡ್ರಿ, ಸರ್ಕಾರಿ ನೌಕರರಿಗೆ, ಕೇಂದ್ರ ಸರ್ಕಾರಿ ನೌಕರರಿಗೆ, ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಕೊಟ್ಟಿದ್ದಾರೆ ಅಂತಂದ್ರೆ 10,000 ರೂಪಾಯಿ ಕನಿಷ್ಠ ಪಿಂಚಣಿ ಶಾಂಕ್ಷನ್ ಮಾಡಿದ್ದಾರೆ. ಆಮೇಲೆ ಅದಕ್ಕೆ ಡಿ ಎ ಸೇರಿಸಿದ್ದಾರೆ. ನಾವು ಏನು ಪಾಪ ಮಾಡಿರ್ಬೇಕು? ಸರ್ಕಾರದ ಪಾಲು ಅದರೊಳಗೆ 18.5% ಮಾಡ್ಯಾರ. ಅದು 12.5% ಇತ್ತು, ಅದನ್ನ ಇವತ್ತಿನ ದಿವಸ 18.5% ಮಾಡ್ಯಾರ. ನಮಗೆ ಇ ಪಿ ಎಸ್ 95 ಸ್ಕೀಮಿಗೆ ಬರೇ 1.16% ಕೊಟ್ಟಾರ. ಯಾಕೆ ಅವ್ರು ಮನುಷ್ಯರ ಅಲ್ಲನ ಇ ಪಿ ಎಸ್ ದವರು, ಅವರೇ ಮನುಷ್ಯರನ್ನ 18% ಸರ್ಕಾರದ ಅನುದಾನ ಕೊಡ್ಲಿಕ್ಕೆ ಅಂಥೇಳಿ ನಾವೆಲ್ಲ ಉಗ್ರವಾಗಿ ಅದನ್ನು ವಿರೋಧಿಸ್ತಾ ಇದ್ದೀವಿ. ನಮಗೂ ಕೊಡ್ರಿ, ನಮಗೂ 7,500 ಕೇಳ್ತಾ ಇದ್ದೇವೆ ನಾವು ಕನಿಷ್ಠ ಪಿಂಚಣಿ 7,500 ಪ್ಲಸ್ ಡಿ ಎ ಕೊಡಲೇಬೇಕು ಅಂಥೇಳಿ ನಾವು ಅವರಿಗೆ ಒತ್ತಾಯ ಮಾಡ್ತಾ ಇದ್ದೇವೆ. ನಮಗೆ ಉಚಿತ ವೈದ್ಯಕೀಯ ಸೌಲಭ್ಯವನ್ನು ವಿಸ್ತರಿಸಬೇಕು, ನಮಗೂ ಕೊಡಬೇಕು ಅಂಥೇಳಿ ನಾವು ಬೇಡಿಕೆ ಇಟ್ಟೆವು. ಅದನ್ನು ಮಾಡಿದಾರ, ಆದ್ರೆ ಅದನ್ನು ಘೋಷಣೆ ಮಾಡ್ತಾ ಇಲ್ಲ. ಈಗ ಕೇಂದ್ರ ಸರ್ಕಾರಿ ನೌಕರರಿಗೆ ಘೋಷಣೆ ಮಾಡಿದರು. ಈ ತಾರತಮ್ಯ ಯಾಕೆ ಸರ್ಕಾರ ಯಾಕೆ ಈ ತಾರತಮ್ಯ ಮಾಡ್ತಾ ಅದ ಅನ್ನುವಂಥದ್ದನ್ನ ನಾವೆಲ್ಲ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದೇವೆ. ಖಂಡಿತವಾಗಿಯೂ ನಮ್ಮ ಈ ಹೋರಾಟ 31ರೊಳಗೆ ನಾವು ಮಾಡಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಕೈಗೊಳ್ತೇವೆ ಅಂತೇಳಿ ನಮ್ಮ ಇಡೀ ರಾಜ್ಯ ದೇಶದ ತುಂಬೆಲ್ಲ ಬೇರೆ ಬೇರೆ ರಾಜ್ಯದವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಸಿ ಡಬ್ಲ್ಯೂ ಸಿ ಮೀಟಿಂಗ್ ದಿಲ್ಲಿನಲ್ಲಿ ಹೇಳಿದ್ದಾರೆ. ಅವು ಉಗ್ರವಾದ ಕ್ರಮಗಳದಾವು, ಏನೇನೋ ಹೇಳಿದ್ದಾರೆ, ಅವೆಲ್ಲ ಇಲ್ಲಿ ಹೇಳಲಿಕ್ಕಾಗಲ್ಲ. ಅವೆಲ್ಲ ಆದಾಗೆ ಗೊತ್ತಾಗೋದು. ಉಗ್ರವಾದ ಹೋರಾಟವನ್ನು ನಾವು ಕೈಗೊಳ್ತೇವೆ 1ನೇ ತಾರೀಕಿನಿಂದ ಅಂಥೇಳಿ ದೇಶಾದ್ಯಂತ ಅಂಥೇಳಿ ಎಚ್ಚರಿಕೆ ಕೊಟ್ಟಿದ್ದಾಗ್ಯದ. ಇದಕ್ಕೆ ಎಚ್ಚೆತ್ತುಕೊಂಡು ಸರ್ಕಾರ ಎನ್ ಪಿ ಎಸ್ ಸ್ಕೀಮೇ ನಮಗೆ ಅಡ್ಡಾಗಿತ್ತು ಮೊದಲು ಅಂದ್ರೆ ಅವ್ರಿಗೆ ಮಾಡಲಾರ್ದನೆ ನಮಗೆ ಮಾಡಿದ್ರೆ ಭಾಳ ಉಗ್ರ ಹೋರಾಟ ಎದುರಿಸಬೇಕಾಗ್ತದೆ ಅಂತೇಳಿ ಸರ್ಕಾರ ನಮ್ಮದನ್ನ ಹಿಂದಕ್ಕೆ ಸರಿಸ್ತಾ ಇತ್ತು. ಆ ಕಾರಣ ಮುಂದೆ ತರ್ತಾ ಇತ್ತು ನಮಗೆ. ಅದು ಈ ಸದ್ಯ ಪರಿಹಾರ ಆಗ್ಯದ. ಅಂದಮೇಲೆ ಎನ್ ಪಿ ಎಸ್ ಸ್ಕೀಮ್ದವ್ರಿಗೆಲ್ಲ ಸರಿಯಾಗಿ ಆಗ್ಯದ. ಯು ಪಿ ಎಸ್ ಸ್ಕೀಮ್ ಅಂತ ಮಾಡಿದ್ದಾರೆ, ಅವರಿಗೆ 10,000 ಮಿನಿಮಮ್ ಪೆನ್ಷನ್ ಪ್ಲಸ್ ಡಿ ಎ ಮಾಡಿದ್ದಾರೆ, ವೈದ್ಯಕೀಯ ಸೌಲಭ್ಯ ಮಾಡಿದ್ದಾರೆ. ಅಂದಮೇಲೆ ಉಳಿದಿರೋದು ನಾವು ಅಷ್ಟೇ. ನಾವು ಮನುಷ್ಯರೇ ಅದೇವು, ನಮಗೆ ನೀವು ಕೊಡಲೇಬೇಕು 7,500 ಪ್ಲಸ್ ಡಿ ಎ ಮೆಡಿಕಲ್ ಅಲಯನ್ಸ್, ವಿಧವೆಯರಿಗೆ ಪೂರ್ತಿ ಪೆನ್ಷನ್ನು ಕೊಡಲೇಬೇಕು ಅಂಥೇಳಿ ನಾವೆಲ್ಲ ಉಗ್ರವಾಗಿ ಅವರಿಗೆ ಒತ್ತಾಯಿಸ್ತಾ ಇದ್ದೀವಿ. ಅದಕ್ಕೆ ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಏನು ಮಾಡ್ತು ಅಂತಂದ್ರೆ 27ನೇ ತಾರೀಕು ಇವತ್ತಿನ ದಿವಸ ಅರ್ಜೆಂಟಾಗಿ ನಮ್ಮ ಎನ್ ಎ ಸಿ ಮುಖಂಡರನ್ನೆಲ್ಲ ದಿಲ್ಲಿ ಕರೆಸ್ಕೊಂಡಿದ್ದಾರೆ. ದಿಲ್ಲಿನಲ್ಲಿ ಇವತ್ತಿನ ದಿವಸ ಮಾತುಕತೆ ನಡೆದದ, ಇವತ್ತಿನ ಮಾತುಕತೆ ಫಲಪ್ರದ ಆಗ್ತದ ಅಂಥೇಳಿ ನಾವೆಲ್ಲ ಆಶಾಭಾವನೆ ಇಟ್ಕೊಳ್ಳೋಣ. ಖಂಡಿತವಾಗಿಯೂ ನಮ್ಮ ಬೇಡಿಕೆ ಈಡೇರಲೇಬೇಕು. ಮೋದಿ ಕೊಡಂಗಿಲ್ಲ ಅಂತ ಎಲ್ಲೂ ಹೇಳಿಲ್ಲ, ಕೊಡ್ತೀನಿ ಅಂತ ಹೇಳಿದ್ರು. ಈಗ ಮೊನ್ನೆ ಎನ್ ಪಿ ಎಸ್ ಅದಕ್ಕೂ ನಮ್ಮ ದೇಶಾದ್ಯಂತ ಆದಂತಹ ಹೋರಾಟಗಳನ್ನ ಗಮನದಲ್ಲಿಟ್ಟುಕೊಂಡು ಅವರು ಮೊದಲೇ ಆ ಮೀಟಿಂಗ್ ಕರೆದು ಎನ್ ಪಿ ಎಸ್ ದವ್ರದ್ದು ಮಾಡಿದಾರ. ಇವತ್ತಿನ ದಿವಸ ನಮ್ಮದು ಕರೆದಾರ. ಬೇರೆ ಯಾವ ಸಂಘಟನೆ ಇ ಪಿ ಎಸ್ 95 ಸಂಘಟನೆಗಳನ್ನು ಕರೆದಿಲ್ಲ, ಬರೇ ಎನ್ ಎ ಸಿಗೆ ಮಾತ್ರ ಕರೆದಿದ್ದಾರೆ. ಎನ್ ಎ ಸಿ ಲೀಡರೇ ಅವರು ಅಲ್ಲಿ ಕೂತ್ಕೊಂಡಿದ್ದಾರೆ. ಟ್ರೇಡ್ ಯೂನಿಯನ್ಸ್ದವ್ರಿಗೆ ಎನ್ ಪಿ ಎಸ್ ಮಾಡುವಾಗನೇ ಅವ್ರನ್ನ ಕರೆದಿದ್ರು. ಟ್ರೇಡ್ ಯೂನಿಯನ್ಸ್ದವ್ರದ್ದು ಅವತ್ತಿನ ದಿವಸ ಮಾತುಕತೆ ಮಾಡ್ಯಾರ ಇ ಪಿ ಎಸ್ ಅದ್ದು. ಖಂಡಿತವಾಗಿಯೂ ಅವರು ನಮ್ಮ ಪರವಾಗಿನೇ ಸಲಹೆಗಳನ್ನು ಕೊಟ್ಟಿರ್ತಾರೆ. ಈಗಾಗಲೇ ಎ ಐ ಟಿ ಸಿ ಅವರು 9,000 ಬೇಡಿಕೆ ಇಟ್ಟಿದ್ರು. ಆಮೇಲೆ ಐ ಎನ್ ಟಿ ಸಿ ಅವರು 9,000 ಇಟ್ಟಿದ್ರು. ಆಮೇಲೆ ಬಿ ಎಂ ಎಸ್ ಅವರು ಅತಿ ಘಾತಕರು ಅಂದ್ರೆ ಬಿ ಎಂ ಎಸ್ ಅವರು ನಮ್ಮವರು ಅಂತಂದ್ರೆ ನಮಗೆ ಹಿಂದಿನಿಂದ ಬೆನ್ನಿ ಕೊಯ್ಲರು ನಮ್ಮನ್ನ. ಅವರು 5,000 ಕೇಳ್ತಾ ಇದ್ದಾರೆ, ಯಾಕಂದ್ರೆ ಅವರು ಬಿಜೆಪಿ ಸರ್ಕಾರಕ್ಕೆ ಸಪೋರ್ಟ್ ಇದ್ದವರು. ಅದಕ್ಕೆ ಇಂಥದೆಲ್ಲ ಅವ್ರು ಬೇಡಿಕೆ ಇಟ್ಟಾರ. ಸರ್ಕಾರ ಒಂದು ಒಳ್ಳೆಯ ವಿಚಾರ ಇಟ್ಟುಕೊಂಡು ಕನಿಷ್ಠ ಪಿಂಚಣಿ, ಒಬ್ಬ ಗಂಡ ಹೆಂಡತಿ ಅಂದ್ರೆ ಒಬ್ಬ ಮುದುಕಿ ಇಬ್ರು ಜೀವನ ಮಾಡ್ಲಿಕ್ಕೆ ಎಷ್ಟು ಇವತ್ತಿನ ದಿವಸ ಖರ್ಚಿಗೆ ಬೇಕಾಗ್ತದೋ ಅಷ್ಟು ಹಣ ನಮಗೆ 7,500 ಕೊಡ್ರಿ ಅಂಥೇಳಿ ನಮ್ಮ ಒತ್ತಾಯ ಮಾಡಿ ಇದು ಮಾಡ್ತಾ ಇದ್ದಾರೆ. ಅದನ್ನು ಈಡೇರಿಸ್ತದೆ ಅಂಥೇಳಿ ಸಂಪೂರ್ಣ ಭರವಸೆ ಅದ ನಮಗೆ. ಖಂಡಿತವಾಗಿಯೂ ನಮಗೆ ಬೇಡಿಕೆ ಈಡೇರ್ತದೆ ಅಂತ ನಾನು ಇವತ್ತಿನ ದಿವಸ ಆಶಾಭಾವನೆ ವ್ಯಕ್ತಪಡಿಸ್ತೀನಿ. ಆಮೇಲೆ ಒಂದು ನಿಮಿಷ ಇನ್ನಾಯ್ತು. ಆಮೇಲೆ ಇ ಪಿ ಎಫ್ ಒದವರು ಹೈಯರ್ ವೇಜಸ್ ಏನು ಪೆನ್ಷನ್ ಕೊಡಬೇಕಾಗ್ಯದ, ಸುಪ್ರೀಂ ಕೋರ್ಟ್ ಆರ್ಡರ್
4/11/2022 ಆದೇಶ ಮಾಡಿದ ಎಲ್ಲರನ್ನು ಪರಿಗಣಿಸಿ ಯಾರು ಆಪ್ಷನ್ ಕೊಡ್ತಾರ ಅವರಿಗೆ ಹೈಯರ್ ವೇಜಸ್ಗೆ ಅಂದ್ರೆ ವಾಸ್ತವ ವೇತನ ಪಿಂಚಣಿ ಅವ್ರಿಗೆ ಕೊಡ್ರಿ ಅಂತೇಳಿ ಆಲ್ರೆಡಿ ಹೇಳ್ಯಾರ ಅದು ಸುಪ್ರೀಂ ಕೋರ್ಟ್ ಆದೇಶ ಮಾಡ್ಯದ. ಆದ್ರೆ ಇ ಪಿ ಎಫ್ ಹೋದವರು ತುಂಟು ನೆಪ ಹೇಳ್ಕೊಂಡು ಏನೇನೋ ಮಾಡ್ಕೊಂತ ಈಗಾಗಲೇ ನಾನ್ ಎಕ್ಸೆಂಪ್ಟೆಡ್ ಆರ್ಗನೈಸೇಷನ್ ಅಂದ್ರೆ ಕೋಆಪರೇಟಿವ್ ಸೆಕ್ಟರ್ದೊಳಗೆ ಬ್ಯಾಂಕ್ನವ್ರಿಗೆ ಒಂದು ಯಾವುದೋ ಕಾರ್ಖಾನೆ ಅವ್ರಿಗೆ ಟ್ರಸ್ಟ್ ಇರಂಗಿಲ್ಲ ಅವ್ರದ್ದು ಅಂಥವ್ರಿಗೆ ಅಲ್ಲೊಂದು ಇಲ್ಲೊಂದು ಕೊಟ್ಟಂಗೆ ಮಾಡಿ 17 ಲಕ್ಷ ಜನ ಫಾರ್ಮ್ ತುಂಬ್ಯಾರ ಆಪ್ಷನ್ ಫಾರ್ಮ. ಇವತ್ತಿನ ತನಕ ಕೊಟ್ಟಿರೋದು ಬರೀ 37,000 ಜನರಿಗೆ ಪೆನ್ಷನ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಅಂದ್ರೆ ಇದು ಇ ಪಿ ಎಫ್ ಅವ್ರದ್ದು ದುಷ್ಟ ಬುದ್ಧಿ ಅದ ಅವ್ರ ಹತ್ರ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಇವರೆಲ್ಲ ವೃದ್ಧದಾರ, ಎಷ್ಟು ದಿವಸ ಇರ್ತಾರೆ ಇವರು, ದಿನಕ್ಕೆ ಒಬ್ಬೊಬ್ರು ಸಾಯ್ಕೋತ ಹೋಗ್ತಾರೆ, ಸತ್ತು ಹೋಗಲಿ ನಮ್ಗೆ ಪೆನ್ಷನ್ ಕೊಡೋದು ರೊಕ್ಕ ಕಡಿಮೆ ಆಗ್ತದೆ ಅಂತೇಳಿ ದುಷ್ಟ ಬುದ್ಧಿ ಉಪಯೋಗಿಸಿದ್ದಾರೆ ಇ ಪಿ ಎಫ್ ಅವರು. ಇದನ್ನ ನಾವು ಉಗ್ರವಾಗಿ ವಿರೋಧಿಸ್ತೀವಿ. ಇ ಪಿ ಎಫ್ ಅವ್ರಿಗೆ ಸರಾಸರಿ ನಮ್ಮ ದೇಶದೊಳಗೆ 200 ಜನಕ್ಕಿಂತ ಹೆಚ್ಚು ಜನ ಸಾಯ್ತಾ ಇದ್ದಾರೆ ಪಿಂಚಣಿದಾರರು. ಇದೇ ರೀತಿ ಈ 8 ಆಯ್ತು ನಾವು ಹೋರಾಟ ಮಾಡ್ತಾ. ಎನ್ ಎ ಸಿ ಸಂಘಟನೆ ಸ್ಥಾಪನೆಯಾಗಿ 8 ಆಯಿತು. ಬುಲ್ಡಾನ ಮಹಾರಾಷ್ಟ್ರ ಬುಲ್ಡಾನದಲ್ಲಿ 2068 ದಿವಸ ಇವತ್ತು ಸರತಿ ಉಪವಾಸ ಸತ್ಯಾಗ್ರಹ ಕಂಟಿನ್ಯೂ ಆಗಿ ನಡೆದದ. ಆಮೇಲೆ ಇಡೀ ದೇಶದೊಳಗೆ 27 ರಾಜ್ಯದೊಳಗೆ 4 ಟೆರಿಟರಿ ಒಳಗೆ ನಮ್ಮ ಎನ್ ಎ ಸಿ ಸಂಘಟನೆ ಬೆಳೆದದ. ನಾವು ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಲಿಲ್ಲ ಅಂದ್ರೆ ಇಡೀ ದೇಶದೊಳಗೆ ದೊಡ್ಡ ಹಾಹಾಕಾರನೇ ಸೃಷ್ಟಿ ಮಾಡ್ತೀವಿ ಅಂತೇಳಿ ನಮ್ಮ ಎನ್ ಎ ಸಿ ಮುಖಂಡರು ಈಗಾಗಲೇ ಎಲ್ಲ ಹೇಳಿಕೊಟ್ಟಿದ್ದಾರೆ, ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಅಂತಿಮ ಗಡುವು. 31 ಏನೇ ಮಾಡಿದರೂ ಮಾಡಲೇಬೇಕು ನೀವು ಅಂತೇಳಿದ. ಇಲ್ಲ ಅಂದ್ರೆ 1 ನಾವು ವೃದ್ಧರು ಬೀದಿಗಿಳಿತೀವಿ, ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ನಮಗೆ ಜೈಲಿಗೆ ಹಾಕ್ತೀರಾ ಹಾಕ್ರಿ, ಯಾಕಂದ್ರೆ ನಮಗೆ ಮನೆಯಲ್ಲಿ ಪೆನ್ಷನ್ ಇಲ್ಲ, ನಮಗೆ ಸರಿಯಾಗಿ ಖರ್ಚಿಗೆ ದುಡ್ಡಿಲ್ಲ, ನಮ್ಮನ್ನು ಒಳಗೆ ಹಾಕಿ ಊಟ ಹಾಕ್ತೀರಿ ಸಾಕು, ನಮ್ಮನ್ನು ಒಳಗೆ ಹಾಕಿಬಿಟ್ರಿ ಮುದುಕ ಮುದುಕಿನ ಅಂತೇಳಿ ನಮ್ಮ ಎಲ್ಲರೂ ತಯಾರದೇವು ನಾವು ಅಂಥೇಳಿ ನಾನು ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಅಶೋಕ್ ರಾವತ್ ಅವರಿಗೆ ಇವತ್ತಿನ ದಿವಸ 8 ಅವರು ತಮ್ಮ ಎಲ್ಲ ಜೀವನದ ಎಲ್ಲ ಬಿಟ್ಟು ಬರೀ ಹೋರಾಟಕ್ಕನೇ ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಬಲ ತುಂಬಬೇಕು. ಅದಕ್ಕಾಗಿ ಅಶೋಕ್ ರಾವತ್ ಅವರಿಗೆ ಜಯಘೋಷವನ್ನು ಮಾಡೋಣ. ಒಂದು ನಿವೃತ್ತ ನೌಕರರ ಪರವಾಗಿ ಇಂದು ಒಂದು ಬೃಹದಾಕಾರವಾಗಿ ಒಂದು ಹೋರಾಟವನ್ನು ನಮ್ಮ ದೇಶದ ತುಂಬೆಲ್ಲ ಹರಡಿಕೊಂಡಿದ್ದ ಹಾಕಲಾಗಿದೆ. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರು ದಿಲ್ಲಿಯಲ್ಲಿ ಸರ್ಕಾರದ ಜೊತೆಗೆ ಮಾತುಕತೆಗಳನ್ನು ನಡೆಸಿದ್ದಾರೆ. ಈ 8 ನಮ್ಮ ಹೋರಾಟ ಜಾರಿಯಲ್ಲಿದೆ. ಆದರೆ ಕೇಂದ್ರ ಸರ್ಕಾರಕ್ಕೆ ಇಲ್ಲಿಯವರೆಗೆ ನಮ್ಮ ಹೋರಾಟ ಅವರಿಗೆ ಇನ್ನೂ ಬಹಳ ಲಘುವಾಗಿ ಪರಿಗಣಿಸಿದ್ದಾರೆ ಕೇಂದ್ರ ಸರ್ಕಾರದವರು. ಇದಕ್ಕೆ ಇಂದು ಏನು ನಮ್ಮ ಎನ್ ಎ ಸಿ ಸಂಘಟನೆಯವರು ಒಂದು ನಿರ್ಣಯ ತೆಗೆದುಕೊಂಡಿದ್ದಾರೆ, ಉಗ್ರವಾಗಿ ಹೋರಾಟ ಮಾಡೋಣ. ಈಗ ಮೊನ್ನೆ ಎನ್ ಪಿ ಎಸ್ ಮಾಡಿದರು, ಕನಿಷ್ಠ 10,000 ಅವರಿಗೆ ಪೆನ್ಷನ್ ಕೊಟ್ಟರು. ಆದರೆ ಬೇಸಿಕದ ಅರ್ಧ ಅವರಿಗೆ ಪೆನ್ಷನ್ ಸಿಗ್ತಾ ಇದೆ. ಆದರೆ ನಮಗೆ ಯಾವುದೇ ರೀತಿಯಿಂದ ಪೆನ್ಷನ್ ನನಗೀಗ ಸದ್ಯ ತೊಗೊಳ್ಳೋದು 1661 ರೂಪಾಯಿ ಪೆನ್ಷನ್ ತೊಗೋತೀನಿ. ನಂದು ವಯಸ್ಸು 76. ಇಂದಿಲ್ಲ ನಾಳೆ ನಾವು ಹೋಗೋದು ಗ್ಯಾರಂಟಿ. ಯಾವಾಗ ಹೋಗ್ತೇನೆ ಗೊತ್ತಿಲ್ಲ, ಅದು ನನಗೆ ಸಿಗ್ತದೆ ಅನ್ನೋದು ನನಗೆ ಗ್ಯಾರಂಟಿ ಇಲ್ಲ. ಆ ಪರಿಸ್ಥಿತಿ ನಮ್ಮ ಈ ನೌಕರಿ ಎಲ್ಲ ಕಾರ್ಮಿಕರಿಗೆ ಬಂದವರಿಗಿದೆ. ಅದಕ್ಕೆ ನಾವು ಈಗ ಮೋದಿಯಲ್ಲಿ ಎಷ್ಟೊಂದು ಸಲ ನಮ್ಮ ರಾಷ್ಟ್ರೀಯ ನಾಯಕರು ವಿನಂತಿ ಮಾಡಿಕೊಂಡಿದ್ದಾರೆ, ಅವರು ಇದು ಮಾಡೋದಿಲ್ಲ. ಮೋದಿ ಅಂತ ನಿಷ್ಠುರ ವ್ಯಕ್ತಿ, ನಿಷ್ಕರ್ಣೀಯ ಒಬ್ಬ ಮಹಾಪಾಪಿ, ಈ ವೃದ್ಧರ ಒಂದು ಗೋಳನ್ನು ಅರಿತುಕೊಳ್ಳಿಕ್ಕೆ ತಯಾರಿಲ್ಲ, ನಮ್ಮ ಕೂಗನ್ನು ಕೇಳಲಿಕ್ಕೆ ತಯಾರಿಲ್ಲ. ಇಂಥವರನ್ನು ನಾವು ಪ್ರಧಾನಿಯನ್ನಾಗಿ ನಾವು ಇನ್ನು ನೋಡ್ತಾ ಇದ್ದೀವಿ. ಆದರೆ ಅವ್ರಿಗೆ ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಆಯಾ ಸೆಕ್ಷನ್ ಕೆಲಸ ಆಯಾ ಡಿಪಾರ್ಟ್ಮೆಂಟ್ಗಳವ್ರಿಗೆ ಮಾತ್ರ ಅವರಿಗೆ ಪೆನ್ಷನ್ ಕೊಡ್ತಾ ಇದ್ದಾರೆ. ಆದರೆ ನಿಜವಾಗಿಯೂ ನಾವು ಬಹಳ ಕಷ್ಟದಲ್ಲಿದ್ದವರು, ಇದರ ಬಗ್ಗೆ ಅವರು ಯೋಚನೆಯೇ ಮಾಡ್ತಾ ಇಲ್ಲ. ಅದಕ್ಕೆ ಈ ನಮ್ಮ ರಾಷ್ಟ್ರೀಯ ಸಂಘಟನೆಯವರು ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಇ ಪಿ ಎಸ್ ಆಫೀಸ್ಗಳ ಮುಂದೆ ಇಂದು ಹೋರಾಟ ಪ್ರಾರಂಭವಾಗಿದೆ. ಇನ್ನು ಈ ಹೋರಾಟ ಇನ್ನೂ ಅತಿ ಉಗ್ರವಾಗಿ ಪ್ರಾರಂಭ ಆಗ್ತದೆ.
ಅದಕ್ಕೆ ನಾವು ಎಲ್ಲರೂ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದಂದ್ರೆ ನಮಗೆ ನಾವು ಇರು ಜೀವಂತ ಇರುವಾಗಲೇ ನಮಗೆ ಪೆನ್ಷನ್ ಸಿಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕಾರ್ಮಿಕರ ಹೋರಾಟಕ್ಕೆ, ಕಾರ್ಮಿಕರ ಹೋರಾಟಕ್ಕೆ, ಕಾರ್ಮಿಕರ ಹೋರಾಟಕ್ಕೆ, ಕಾರ್ಮಿಕರ ಹೋರಾಟಕ್ಕೆ, ಕಾರ್ಮಿಕರ ಹೋರಾಟಕ್ಕೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.